ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಶುಭೋದಯ ಸರ್, ಹ್ಯಾಪಿ ಬರ್ಡೇ. ಪ್ರೇಮ್ ಸರ್ ಹೀರೋ ಆದಾಗ ನಾನು ಇನ್ನೂ ಸ್ಕೂಲಲ್ಲಿದ್ದೆ. ಸೊ ಇವತ್ತು ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ವಿಷಯ. ಆ್ಯಂಡ್ ನನ್ನ ಬೆಸ್ಟನ್ನು ನಾನು ಕೊಡ್ತೀನಿ ಸರ್. ನಿಜವಾಗ್ಲೂ ಒಂದು ಒಳ್ಳೆ ಪಿಕ್ಚರ್ ಮಾಡೋಣ, ಒಂದು ಹಿಟ್ ಪಿಕ್ಚರ್ ಮಾಡೋಣ ಸರ್. ರಿಯಲಿ ವೈಟಿಂಗ್. ಒಂದೇನು ಹೇಳ್ಬೇಕಂದ್ರೆ, ಇನ್ನೂ ಈ ಕತೆ ಎಲ್ಲ ನಡೀತಾ ಇದೆ, ಎಲ್ಲ ಇನ್ನೂ ಕಟ್ತಾ ಇದ್ದೀವಿ. ಬಟ್ ಪ್ರೇಮ್ ಸರ್ ಬಗ್ಗೆ ಒಂದೇನು ಹೇಳ್ಬೇಕಂದ್ರೆ, ಸದಾ ಎನ್ಕರೇಜಿಂಗು. ಟಗರು ಪಲ್ಯಲ್ಲೂ ಅಷ್ಟೇ, ಪಿಕ್ಚರ್ ನೋಡಿದ್ಮೇಲೆ ನೀನು ಯಾಕೆ ಆ್ಯಕ್ಟಿಂಗ್ ಮುಂದುವರಿಸ್ಬಾರ್ದು ನೀನು ಸರ್, ಇಲ್ಲ ಸರ್ ಹೆಂಗೋ ನೆಮ್ಮದಿಯಾಗಿ ಮ್ಯೂಸಿಕ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಎಲ್ಲ ಅದು ಇದು ಅಂತ ಇರಬಾರ್ದು, ಎಲ್ಲ ಮಾಡ್ತಾ ಇರಬೇಕು ಅಂತ. ಸೊ ಆಲ್ವೇಸ್ ಎನ್ಕರೇಜಿಂಗ್ ಇದರಲ್ಲೂ ಅಷ್ಟೇ. ಸರ್ ನಿನ್ನೆನು ಕಾಲ್ ಮಾಡಿದಾಗ, ಸರ್ ಇಲ್ಲ ತುಂಬ ಐ ಮೀನ್ ನಾನು ಬೆಸ್ಟ್ ಕೊಟ್ಟು ಮಾಡ್ತೀನಿ ಅಂತೆಲ್ಲ ಹೇಳಿದಾಗ, ಎಲ್ಲ ಚೆನ್ನಾಗಿ ಈ ಪಿಕ್ಚರ್ ಹಿಟ್ ಹೊಡಿಲೇಬೇಕು, ಇದೊಂದು ಬೇರೆ ರೀತಿ ಕತೆ, ಒಳ್ಳೆ ತಂಡ ಅಂತ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ನನ್ನ ಬೆಸ್ಟ್ ಕೊಡ್ತೀನಿ ಅಂತ ನಾನು ಹೇಳಿ, ಆಲ್ ದಿ ವೆರಿ ಬೆಸ್ಟ್ ಇಡೀ ಟೀಮ್ಗೆ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮೊದಲೇ ಇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಚಿತ್ರತಂಡದ ಪರವಾಗಿ. ಆಗ ವೇದಿಕೆ ಮೇಲಿರುವಂಥ ಪ್ರೇಮ್ ಸರ್ಗೆ ಸ್ವಾಗತ. ಅವರ ಹುಟ್ಟುಹಬ್ಬ ಕೂಡ, ಎಲ್ಲರ ಹಾರೈಕೆ ಅವ್ರ ಮೇಲಿರಲಿ. ಹಾಗೇನೆ ಈ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರುತ್ತೆ, ಮುಂದೆನೂ ಹಾಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೇನೆ ನಮ್ಮ ಡಿ ಯು ಪಿ ಆದಂಥ ಆನಂದ್ ಸುಂದರೇಶ್ ಸರ್ ಕೂಡ ವೇದಿಕೆ ಮೇಲಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತು ನಮ್ಮ ಚಿತ್ರದ ನಿರ್ಮಾಪಕರಾದಂಥ ಮಧುಗೌಡ ಕೂಡ ವೇದಿಕೆ ಮೇಲಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಇದು ನಮ್ಮ ನನ್ನ ಡೆಬ್ಯೂ ಚಿತ್ರ. ಈ ಚಿತ್ರಕ್ಕೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಆಗಿರುತ್ತೆ. ಮಿಕ್ಕಿದ ಆಮೇಲೆ ನಾವು ಚರ್ಚೆ ಮಾಡೋಣ. ಇಲ್ಲ, ಚರ್ಚೆಯಲ್ಲಿದೆ, ಟೈಟ್ಲು ಫೈನಲೈಸ್ ಮಾಡಿಲ್ಲ. ಸ್ಟಾರ್ ಕ್ಯಾಸ್ಟು ರಂಗಾಣರಿಗೂ ಸರ್ ಇದ್ದಾರೆ, ಹಾಗೇ ಸಹಕಲಾವಿದರು, ಇನ್ನು ಫೈನಲೈಸ್ ಮಾಡಬೇಕಾಗಿದೆ. ಅದನ್ನೆಲ್ಲ ನೀವು ಕ್ವಶನ್ ಮಾಡ್ತೀರಾ ಅಂತ ಅನ್ಬಿಡಿ ಸರ್. ಇಲ್ಲ, ಈ ಅದನ್ನು ನೀವು ಕ್ವಶನ್ ಮಾಡ್ತೀರಾ ಅನ್ಕೊಂಡೆ, ಅವಾಗ ನೀವು ಕ್ವಶನ್ ಮಾಡಕ್ಕೆ ಏನು ಉಳಿದಿರಲ್ಲ. ನಮ್ಮ ಚಿತ್ರಕ್ಕೆ ಪ್ರೇಮ್ ಸರ್ ಸೂಟ್ ಆಗ್ತಾರೆ. ಸೊ ಆ ಚಿತ್ರ ಕಥೆಗೆ ಅನುಗುಣವಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ನಮ್ಮ ಚಿತ್ರ ತಂಡದ ವತಿಯಿಂದ. ಶಾರ್ಟ್ ಲಿಸ್ಟ್ ಮಾಡಬೇಕಾಗಿದೆ, ಫೈನಲೈಸ್ ಮಾಡ್ತೀವಿ. ಈ ಮತ್ತೆ ಎಂಡು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಧನ್ಯವಾದಗಳು ಎಲ್ಲರೂ ಒಂದು ಈ ಒಂದು ಸೋಮವಾರಕ್ಕೆ ಬಂದದಕ್ಕೆ. ತೇಜೇಶ್ ಅಂತ ಹೇಳಿ ಹೊಸ ನಿರ್ದೇಶಕರು, ಮಧುಗೌಡ ಅಂತ ಹೊಸ ನಿರ್ಮಾಪಕರು, ಆನಂದ್ ಮೀನಾಕ್ಷಿ ಅಂತ ಸಿನಿಮಾಟೋಗ್ರಫರು, ಆ್ಯಂಡ್ ವಾಸುಕಿ ವೈಭವ್ ಅಂತ ಬಹಳ ವೈಭವದಿಂದ ಸಂಗೀತ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಬಹಳಷ್ಟು ಸಂತೋಷ. ಆ್ಯಂಡ್ ನೀವೆಲ್ಲರೂ ಬಂದಿರೋದು, ಬಹಳಷ್ಟು ದಿನಗಳಾಯಿತು ಮೀಟ್ ಮಾಡಿ. 18ನೇ ತಾರೀಕು ಇವತ್ತು ನನ್ನ ಹುಟ್ಟಿದಪ್ಪ, ಹುಟ್ಟಿ ಹಬ್ಬದ ದಿನ ಒಂದು ಚಿತ್ರದ ಮುಹೂರ್ತವನ್ನು ಮಾಡೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರು. 2.0 ರೀಬ್ರ್ಯಾಂಡಿಂಗ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು. ಏನಂದರೆ, ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾಗಳಿಗೆ ಮೊದಲು ಮಾಡಿದ್ದೀನಿ, ಆದರೆ ಬಹಳಷ್ಟು ಗ್ಯಾಪ್ ಆಗಿತ್ತು ಆ್ಯಕ್ಷನ್ ಸಿನಿಮಾಗಳು ಮಾಡಿ. ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿದ್ದರಿಂದ ಈಗ ಒಂದು ಒಳ್ಳೆ ಕತೆ, ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆ ಪಾತ್ರದೊಂದಿಗೆ ನಿರ್ದೇಶಕರು ಬಂದರು. ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಒಳ್ಳೆದಾಗಿ ಸ್ಕ್ರಿಪ್ಟ್ ಎಲ್ಲನೂ ರೆಡಿ ಆಗ್ತಾ ಇದೆ. ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂಚೂರು ಡಿಸ್ಕಷನ್ ಹಂತದಲ್ಲಿರೋದ್ರಿಂದ ಇನ್ನು ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಇನ್ನೂ ಡಿಸೈಡ್ ಆಗಿಲ್ಲ. ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ವಿ.
ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್, ನಿಮ್ಮ ಬರ್ಡೇ ದಿನ, ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರೆಲ್ಲ ಹೇಳಿದ್ರಿಂದ ಇವತ್ತೊಂದು ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಮಾಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಒಂದು ಟೈಟಲ್ ರಿವೀಲ್ ಆಗಿರ್ಬೋದು, ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟರ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಎಲ್ಲನೂ ತುಂಬ ಪ್ರೊಫೆಷನಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಅರಿಬರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ. ಇವತ್ತು ಒಂದೊಳ್ಳೆ ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರನ್ನು ಮೀಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ತಂಡ. ನನ್ನ ಅದೃಷ್ಟ ಏನು ಅಂದರೆ ಯಾವುದೇ ಹೊಸ ನಿರ್ಮಾಪಕರು ಬಂದ್ರೂ ಪ್ರೇಮೇ ಬೇಕು ಅಂತ ಬರ್ತಾರೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್. ಅಂದರೆ ನಿಮಗೆ ಗೊತ್ತಿರ್ಬೋದು, ನನ್ನ ಮೊದಲನೇ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳೆಲ್ಲ ಹೊಸ ಹೊಸ ಬ್ಯಾನರು, ಹೊಸ ಪ್ರೊಡ್ಯೂಸರ್ಗೆ, ಆ ಹೊಸ ಬ್ಯಾನರ್ಗೆ, ಹೊಸ ಪ್ರೊಡ್ಯೂಸರ್ಗೆ, ಹೊಸ ಡೈರೆಕ್ಟರ್ಗೆ, ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಪ್ರೇಮ್ ಅಂದರೆ ಬಹಳಷ್ಟು ಪ್ರೀತಿ. ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿರ್ತೀನಿ. ಸೊ ಎಲ್ಲ ಬ್ಯಾನರ್ಗಳನ್ನು ಸಹ ಇರ್ಬೋದು, ನನ್ನ ಪ್ರಾಣದಿಂದ, ನೆನಪಿರಲಿಯಿಂದ, ಜೊತೆ ಜೊತೆಯಲ್ಲಿಯಿಂದ ಎಲ್ಲನೂ ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು. ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ, ಹೊಸ ನಿರ್ಮಾಪಕರು ಏನಿದ್ದಾರೆ ಅವರಿಗೆ ನಾವು ಚಿರಋಣಿಯಾಗಿರಬೇಕು, ಎಂಟೈರ್ ಇಂಡಸ್ಟ್ರಿ. ಯಾಕಂದರೆ ಇವತ್ತು ಇಂಡಸ್ಟ್ರಿ ನಡೀತಾ ಇರೋದೇ ಸಹ ಹೊಸ ನಿರ್ಮಾಪಕರಿಂದ, ಹೊಸ ನಿರ್ದೇಶಕರಿಂದ, ಹೊಸ ಟೆಕ್ನಿಷಿಯನ್ಸಿಂದ. ಸೊ ಅದು ನಿಮಗೂ ಗೊತ್ತಿರೋಂಥ ವಿಚಾರ. ಸೊ ಹಾಗಾಗಿ ಒಂದು ಹೊಸ ತಂಡ ಹೊಸ ಕನಸುಗಳೊಂದಿಗೆ ಬಂದಿದೆ. ನಿಮ್ಮ ಹಾರೈಕೆ ಆಶೀರ್ವಾದ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಚೇತನ್, ಚೇಂಜಸ್ ಇರುತ್ತೆ, ಖಂಡಿತ ಇರುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನು ಯಾವ ರೀತಿ ಯೂನಿಕ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ. ಸದ್ಯದಲ್ಲೇ ಫೋಟೋಶೂಟ್ ಎಲ್ಲ ಅಂದ್ಕೊಂಡಿದ್ದೆ. ಹೌದು ಹೌದು, ಅದೆಲ್ಲ ಇದೇ ಇರುತ್ತೆ. ಯಾಕಂದರೆ ಪೊಲೀಸ್ ಅಧಿಕಾರಿ ಅಂದರೆ ಯೂನಿಫಾರ್ಮ್ ಹಾಕ್ಕೊಂಡು ಆ ಟಕ್ಕಿನ್ ಮಾಡಿ ನಿಂತ್ಕೊಂಡ್ರೆ ಹಂಗೆ ಅನ್ನಿಸ್ಬೇಕು, ಪ್ರೇಮ್ನ ಕರೆಕ್ಟಾಗಿ ಚೂಸ್ ಮಾಡಿದಾರಪ್ಪ ಈ ಕ್ಯಾರೆಕ್ಟರ್ಗೆ ಅಂತ. ಅದಕ್ಕೆಲ್ಲ ತಯಾರಿಗಳು ನಡೀತಾ ಇದೆ. ಲವ್ವಾ? ಇಲ್ಲ ಸರ್, ಲವ್ ಜಾಲಿಯಾಗೆ ಮಾಡ್ಬೇಕು. ಲವ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಅದು ಲವ್ ಸ್ಟೋರಿ ಎನಿಸ್ಕೊಳ್ಳಲ್ಲ. ಬೇರೆ ಏನಾದ್ರು ಸರ್, ಕತೆ ಬಂದು ಎಂಟೈರ್ ಕತೆ ಬೇರೆ ಜೋನರ್ಲಿದೆ. ಅದೇ ಬೇರೆ ಜೋನರಲ್ಲಿ ಮಾಡಿದ್ದು, ಇದು ಬೇರೆ ಜೋನರಲ್ಲಿ ಮಾಡ್ತಾ ಇರೋದು. ಸೊ ಲುಕ್ಕಲ್ಲೂ ಚೇಂಜಸ್ ಇರುತ್ತೆ, ಕತೆನಲ್ಲೂ ಚೇಂಜ್ ಇದೆ, ಎಲ್ಲ ಥರನೂ ಆ ಸಿನಿಮಾಗಿಂದ ಈ ಸಿನಿಮಾ ವಿಭಿನ್ನವೂ ಆಗಿರುತ್ತೆ ಸರ್. ಆಮೇಲೆ ಅದು ಮಾಡಿ ತುಂಬ ವರ್ಷಗಳಾಯಿತು. ಅವತ್ತಿಂದ ಇವತ್ತಿಗೆ ನಾವು ಓ ಟಿ ಟಿಯಲ್ಲಿರ್ಬೋದು, ಥಿಯೇಟರ್ಗಳಲ್ಲಿರ್ಬೋದು, ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡ್ಬಿಟ್ಟಿದೆ. ಅವತ್ತೊಂದು 10 ವರ್ಷದಿಂದ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ನಾವು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಕಮರ್ಷಿಯಲ್ ಜೊತೆನಲ್ಲಿ ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ಸಿನಿಮಾಗೂ ಈ ಸಿನಿಮಾಗೂ ಬಹಳಷ್ಟು ಚೇಂಜಸ್ ಇರುತ್ತೆ. ಸರ್, ಆಯ್ಕೆಗಳು ಹೊಸ ನಿರ್ಮಾಪಕರಿಂದ, ಹೊಸ ನಟರಿಂದ ಅಂತ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಆಯ್ಕೆ ತಪ್ಪಾಗುತ್ತೆ. ಎಲ್ಲರೂ ಮಾಡೋದು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಪ್ರೀತಿಯಿಂದ, ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದನೇ ಬರ್ತೀವಿ. ಕೆಲವೊಂದ್ಸರಿ ಪ್ರಯೋಗಾತ್ಮಕಗಳಾದಾಗ ಅದಾಗುತ್ತೆ ಸರ್, ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಯಾರೂ ಹೊಣೆ ಇಲ್ಲ, ಏನೋ ಒಂದು ತುಂಬ ಅಂದ್ಕೊಂಡು ಮಾಡಿರುತ್ತೆ. ಯಾಕಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು. ಈಗ ನಿರ್ದೇಶ ಅವರು, ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ, ಏನು ಮಾಡಿರ್ತಾರೆ, ಎಲ್ಲನೂ ಮಾಡಬೇಕಂದ್ರೆ ಸಿನಿಮಾ ಪ್ರೀತಿಯಿಂದನೇ ಮಾಡ್ತಾರೆ. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಆಯಿತು ಅಂದರೆ ಏನೂ ಮಾಡೋದಕ್ಕಾಗಲ್ಲ ಸರ್. ಈ ಗೆದ್ದರೂ ಸಂತೋಷ ಪಡೋದು ನಾವೇ ಅಲ್ವಾ? ಸೊ ಸೋಲನ್ನು ಸಹ ಹಾಗೆ ಸ್ವೀಕರಿಸ್ಬೇಕು ಪಾಸಿಟಿವ್ ಆಗಿ. ಇಲ್ಲ ಅಂದರೆ ನಿಮ್ಮಂಥವರೆಲ್ಲ ಕ್ವೆಶನ್ ಕೇಳ್ತೀರಾ ಮೇಡಮ್, ಹೆಣ್ಮಕ್ಳು? ಏನಿಲ್ಲ ಮೇಡಮ್, ಸಿನಿಮಾ ಅಂದರೆ ಪ್ರೀತಿ. ಆಮೇಲೆ ಸಿನಿಮಾ ನಟ ಅಂದರೆ ಸ್ಕ್ರೀನಲ್ಲಿ ಬಂದಿದ್ದ ಕೂಡಲೇ ಫಸ್ಟ್ ಅಪಿಯರೆನ್ಸ್ ಕಾಣೋದು ನಮ್ಮ ಮುಖ ಮೈ ಅದನ್ನು. ಸೊ ಅದನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದು ಆಸೆ ಮೊದಲು ನಾನು. ಸೊ ಹಾಗಾಗಿ ಪ್ರತಿದಿನ ವರ್ಕೌಟು, ಡಯಟ್ ಎಲ್ಲಾರ ನಡೀತಾ ಇರುತ್ತದೆ ನೋಡಿ. ಈ ಥರ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮ್ ಅವರೇ ಬೇಕು ಅಂತ ಏನೋ ಕೇಳ್ತಾರೆ ಅಂದರೆ ಅದು ಒಂದು ಕಾರಣ ಇರ್ಬೋದು. ಸೊ ಯಾವಾಗಲೂ ಇಂಗಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅಂತ. ಆಮೇಲೆ ಗುಟ್ಟು ಕಾರಣ ಎಲ್ಲ ಏನೂ ಇಲ್ಲ ಮೇಡಮ್, ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಇದೆ, ಬಹುಶಃ ಅದೇ ಇರ್ಬೋದು ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಸೊ ಹ್ಯಾಪಿ ಬರ್ತ್ಡೇ ಸರ್, ಬೆಸ್ಟ್ ವಿಶಸ್.
ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಬಿಕಾಸ್ ವಿ ಆರ್ ಆಲ್ ನ್ಯೂ ನಿಮಗೆ ಐ ಥಿಂಕ್ ವಿ ಆರ್ ನ್ಯೂ ನಮ್ಮ ರಿಲೇಷನ್ಶಿಪ್ಪು ನ್ಯೂ ಇಸ್ ದ ಫಸ್ಟ್ ಟೈಮ್ ದಟ್ ಐ ಆಮ್ ವರ್ಕಿಂಗ್ ವಿತ್ ಯು ಆಲ್ಸೋ ದಿಸ್ ಸಬ್ಜೆಕ್ಟ್ ಇಸ್ ವೆರಿ ಚಾಲೆಂಜಿಂಗ್ ಸರ್ ಸಖತ್ ಲೇಯರ್ಸ್ ವರ್ಕ್ ಮಾಡಿದ್ದಾರೆ ಸರ್ ಬಟ್ ಇನ್ನೂ ಡಿಸ್ಕಷನ್ನಲ್ಲಿದೆ ಕಮಿಂಗ್ ಟು ದ ವಿಜುವಲ್ ಪ್ಯಾಟರ್ನ್ ಅಂತಂದರೆ ವಿ ಆರ್ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ವಿ ಆರ್ ವರ್ಕಿಂಗ್ ವಿತ್ ಅ ಲಾಟ್ ಆಫ್ ಡಿಫ್ರೆಂಟ್ ಸ್ವಲ್ಪ ಎ ಐನೂ ಮಿಕ್ಸ್ ಮಾಡಿ ಸೈಫೈ ಟು ಬಿಲ್ಡ್ ಇನ್ ದ ಜಾನರ್ ಟು ಸ್ಟ್ರೆಂಥನ್ ದ ಕ್ಯಾರೆಕ್ಟರ್ ಆ್ಯಂಡ್ ದ ಇಂಟೆನ್ಸಿಟಿ ಆಫ್ ದ ಜಾನರ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಸೊ ಇನ್ನು ಸಾಕಷ್ಟು ಟೆಕ್ನಿಕಲ್ ಡಿಸಿಷನ್ಸ್ ಇನ್ನ ಪ್ರೋಸೆಸ್ಸಲ್ಲಿದೆ ಒನ್ಸ್ ಇಟ್ ರೀಚಸ್ ದ ಪಾಯಿಂಟ್ ವಿಲ್ ಶೇರ್ ಇಟ್ ವಿತ್ ಯು ಥ್ಯಾಂಕ್ ಯು ಸರ್ ಮೊದಲಿಗೆ ಪ್ರೇಮ್ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ಇಲ್ಲಿ ಬಂದಿರುವಂಥ ನಮ್ಮ ಟಿ ವಿ ಮಾಧ್ಯಮದವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಪ್ರೊಡಕ್ಷನ್ ಹೌಸಿಂದ ಮೊದಲನೇ ಮೂವಿ ಇದು ಸೊ ಈ ತಾಯಿ ಸಂದಲ್ಲಿ ಮಾಡಿ ಯಾವುದೋ ಆಲ್ಮೋಸ್ಟ್ ಅಲ್ಲು ಇದಾಗಿಲ್ಲ ಸಕ್ಸಸ್ ಕಂಡಿದ್ದಾರೆ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ತಾಯಿ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಪ್ರೊಡಕ್ಷನ್ ಹೌಸಿಂದ ಫಸ್ಟ್ ಮೂವಿ ಪ್ರೇಮ್ ಸರ್ಗೂ ನಮ್ಮ ಪ್ರೇಮ್ ಸರ್ ಏನಕ್ಕೆ ನಮಗೆ ಇತ್ತು ಅಂತ ಹೇಳಿದ್ರೆ ನಮ್ಮ ಕತೆಗೆ ಅವರು ಡಿಮ್ಯಾಂಡಬಲ್ ಪರ್ಸನ್ ಅಂತ ಹೇಳ್ಬೋದು ಆ್ಯಂಡ್ ಮೋಸ್ಟ್ ಆಫ್ ಅದಕ್ಕಿಂತ ಹೆಚ್ಚಾಗಿ ಸೊ ಡೈರೆಕ್ಟ್ರ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಡೈರೆಕ್ಟ್ರ್ ಆಲ್ಮೋಸ್ಟ್ ಅಲ್ಲ ಡೆಡಿಕೇಟೆಡ್ ಮತ್ತು ರೀಸೆಂಟಾಗಿ ಅವ್ರ ವರ್ಕೌಟ್ಸ ನೋಡ್ತಾ ಇದ್ದೆ ತುಂಬ ಖುಷಿ ಆಯ್ತು ಐ ಮೀನ್ ಈಗ ನಮ್ಮನ್ನೆಲ್ಲ ನೋಡಿದ್ರೆ ಆ್ಯಕ್ಚುಲಿ 40+ ಅನ್ಕೊಂತೀವಿ ಪ್ರೇಮ್ಸ್ ಅನ್ನ ನೋಡಿದ್ರೆ ಇವಾಗ 25-24 ಥರ ಇದ್ದಾರೆ ಆ ಪ್ರೇಮ್ ಸರ್ಗೆ ನಮ್ಮನ್ನು ನಂಬಿಕೆ ಇಟ್ಟು ನಮ್ಮ ಟೀಮ್ ಜೊತೆ ಬಂದಿರೋದಕ್ಕೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಆ್ಯಂಡ್ ನಿಮ್ಮ ನಂಬಿಕೆನ ಉಳಿಸ್ಕೊತೀವಿ ಸರ್ ಆಮೇಲೆ ನಮ್ಮ ಸಿನಿ ರಸಿಕರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಚಿತ್ರ ಇದಾಗುತ್ತೆ ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಸರ್ ಇದು ಮೇನ್ ಅಂದರೆ ತುಂಬ ದಿನ ಒಂದು ಕನಸಿತ್ತು ಸರ್ ಅವತ್ತಿಂದ ಅದೇನಂದರೆ ಎಲ್ಲೋ ಒಂದು ಇದರಲ್ಲಿ ಇತ್ತು ಆ್ಯಂಡ್ ಮೋರ್ ಓವರ್ ನಮ್ಮ ಡೈರೆಕ್ಟ್ರ್ ಸರು ಅಪ್ರೋಚ್ ಮಾಡಿದಾಗ ಆ್ಯಂಡ್ ನಮ್ಮ ಪ್ರೇಮ್ ಸರ್ ಇದೆಲ್ಲ ನೋಡಿದಾಗ ಅದೊಂದು ಲೈನ್ ಡೇಟಿಗೆ ಬಂತು ಇಲ್ಲ ಟೈಮ್ ಆಸ್ ಕಮ್ ಏನೋ ಒಂದು ಮಾಡಾಗ್ಬಿಡು ಅವತ್ತಿಂದ ಅನ್ಕೊತಾ ಇದ್ವಿ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಸೊ ಒಂದೆಲ್ಲದಕ್ಕೂ ಒಂದು ಟೈಮ್ ಸಮಯ ಕೊಡ್ ಬರಬೇಕಲ್ಲ ಸರ್ ಹಾಗಾಗಿ ಇವಾಗ ಬಂತು ತಾಯಿ ಆಶೀರ್ವಾದ ಬಂದಿದೆ ಈಗ ಮುಂದೆ ಧೈರ್ಯ ಮಾಡಿ ಮುಂದುವರಿತಾ ಇದ್ದೀವಿ ಸರ್ ಪ್ರೇಮ್ ಸರ್ ನಮ್ಮ ಟೀಮ್ ಜೊತೆ ಸೇರಿಕೊಂಡು ನೋಡ ಏನೇನು ಇಲ್ಲೇ ಎಲ್ಲ ಹೋಗ್ತೀವಿ ಎಲ್ಲ ಮುಂದೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀವಿ ಸರ್ ಸರ್ ಇನ್ನಲ್ಲೇ ನಾವು ಬ್ಯಾಂಗ್ಳೂರವ್ರೆ ಸರ್ ಬ್ಯಾಡ್ರಳ್ಳಿಯವರು ನಾವು ಪಟೇಲ್ ರೂಮ್ ಅಂತಂದವರು ಇಲ್ಲೇ ಬ್ಯಾಡ್ರಳ್ಳಿಯವರು ನಾವು ಸೊ ಹಿಂಗಿದೆ ಸರ್ ಬಿಸ್ನೆಸ್ ಇದ್ದಾವೆ ನಮ್ಮದು ರಿಯಲ್ ಎಸ್ಟೇಟು ಬಂಕ್ಸ್ ಎಲ್ಲ ಇದ್ದಾವೆ ಸೊ ಈ ಥರ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಸರ್ ಅಂದರೆ ಈ ಒಂದು ಇಂಡಸ್ಟ್ರಿಗೆ ಫಸ್ಟ್ ಸರ್ ಇದು ಟೋಟ್ಲಿ ನ್ಯೂ ಸರ್ ಬಜೆಟ್ ಅಕಾರ್ಡಿಂಗ್ಲಿ ಸರ್ ನಾವು ಇಷ್ಟು ಅಷ್ಟು ಅಂತ ಏನು ಅನ್ಕೊಂಡಿಲ್ಲ ಏನು ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಲೊಕೇಶನು ಅದೆಲ್ಲ ಏನೇನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಹೋಗೋಣ ಅಂತ ಸರ್ ಏನು ಈ ಪರ್ಟಿಕ್ಯುಲರ್ ಅಂದ್ರೆ ಫಿಕ್ಸ್ ಆಗಿ ಹೋಗಿಲ್ಲ ಸರ್ ಸರ್ ಈಗ ಪ್ರೇಮ್ ಸರ್ ಇದರ ಹೊಸ ಟೀಮ್ ಅಂತ ಇಟ್ಕೊಂಡಾಗ ನಾವೊಂದು ಫಿಕ್ಸ್ ಆಗಕ್ಕಾಗಲ್ಲ ಈ ಫಾರ್ ಎಕ್ಸಾಂಪಲ್ ದೊಡ್ಡ ಸ್ಟಾರ್ ಕಾಸ್ಟು ದೊಡ್ಡ ಇದು ಅಂತ ಹೇಳಿದಾಗ ನಾವೆಲ್ಲೋ ಹೈಯಲ್ಲಿ ಇಡ್ತೀವಿ ಇಲ್ಲಿ ಮೋರ್ ಓವರ್ ನಾವು ಕ್ವಾಲಿಟಿ ಪ್ರಿಫರ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಜನಗಳಿಗೆ ಒಳ್ಳೆ ಇದ್ರಲ್ಲಿ ರೀಚ್ ಆಗಬೇಕು ಸೊ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡಾಗ ನಾವು ಬಜೆಟ್ ಇಟ್ಕೋಬಾರ್ದು ಸರ್ ಬಜೆಟ್ ಇಟ್ಕೊಂಡ್ರೆ ನಾವು ಅಲ್ಲಿ ಕೆಟ್ಟೋಗ್ಬಿಡ್ತೀವಿ ನಾವು ಅಲ್ಲಿ ನಾವು ಕರೆಕ್ಟಾಗಿರ್ಬೇಕು ಅಂದರೆ ಇಲ್ಲಿ ನಾವು ಐ ಮೀನ್ ಫ್ಲೆಕ್ಸಿಬಲ್ ಆಗಿರಬೇಕು ಇಷ್ಟೇ ಅಷ್ಟೇ ಅಂದ್ಕೊಂಡು ಹೋದರೆ ಆಮೇಲೆ ಈಗ ಎಷ್ಟೆಷ್ಟೋ ಏನೇನೋ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಫ್ಲೆಕ್ಸಿಬಲ್ ಆಗಿ ನೋಡೋಣ ಅದೇನೇನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಹೋಗೋಣ ಅಂತ ಸರ್ ಅಷ್ಟೇ ಸರ್ ಸ್ಟ್ರಾಂಗ್ ವೀಕ್ ಅಂತಲ್ಲ ಸರ್ ಸೊ ಇದು ಮೇನ್ಲಿ ಏನಂತಾರೆ ಜನಗಳಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ನಾವು ಒಂದು ಗುರುತಿಸ್ಕೋಬೇಕು ಅನ್ನೋದೊಂದು ಅಷ್ಟೇ ಸರ್ ಬ್ಯಾಕ್ಗ್ರೌಂಡು ಎಲ್ಲರೂ ಕಷ್ಟಪಡಲೇಬೇಕಲ್ವಾ ಸರ್ ಯಾರಿಗೂ 1 ರೂಪಾಯಿ ಸುಮ್ಮನೆ ಬರಲ್ಲ ಅಲ್ವಾ ಸರ್ ಎಲ್ರಿಗೂ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತೇ ಇರುತ್ತೆ ಹಂಗಾಗಿ ಬ್ಯಾಕ್ಗ್ರೌಂಡು ಅದು ಇದು ಅಂತಲ್ಲ ಸೊ ನೋಡೋಣ ಸರ್ ಮುಂದೆ ದೇವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಸರ್ ಸ್ವಲ್ಪ ಸೈಡು ವಾಸುಕಿ ಸರ್ ವಾಸುಕಿ ಕೂತ್ಕೊಳ್ಳಿ ಲೋಕ
ಮೊಬೈಲ್ ದಾರಿ ಬಿಡೋಣ ಪ್ರೆಸ್ ಅವ್ರಿಗೆ ಮೇಲ್ ಮೇಲ್ ಕಟ್ಟು ರಾಜು ಅವ್ರು ತೆಗೆದು ಬಿಡ್ರಿ ರಾಹುಲ್.